ತಂದೆ ಬಾಳೇಶ, ತಾಯಿ ಅಂಕುಬಾಯಿ, ಪುಣ್ಯ ಗರ್ಭದಿಂದ ಕರ್ನಿಮಲ್ಕ ಸಿದ್ದೇಶ್ವರ ದೇವರು, ರೇವಣಸಿದ್ದೇಶ್ವರ ದೇವರು, ಶ್ರೀ ಮಣಿಮಿ ಮಧುಗೊಂಡೇಶ್ವರ ಮಹಾರಾಜರು, ಸೊಲ್ಲಾಪುರ ಜಿಲ್ಲಾ ಬಸಳಿಗುಂದಿ ಸದಾನಂದ ಅಪ್ಪಾಜಿ ಅವರು ಗುರುದೀಕ್ಷಾ ಕೊಟ್ಟಿರ್ತಕ್ಕಂಥ ಗುರುಗಳು. ಹಾಲುವಂತ ಸಂಪ್ರದಾಯ ಅಂತಂದ್ರೆ ಅದು ನಮಗೆ ಎಲ್ಲಿಂದ ಸಂಪ್ರದಾಯ ದೊರೀತು? ಆಗಿನ ಟೈಮ್ದಾಗ ಮಲ್ಕಾರ ಸಿದ್ದೇಶ್ವರ ಗುಡಿ ಮುಂದೆ ದಿಮ್ಮ ಹಿಡಿತಿದ್ರು. ಇದ್ರು ಸಿದ್ದನಗೌಡರು ಸಣ್ಣವರು, ನಮಗು ಹೋಗಿ ಹಾಡ ಕೇಳುವ ಒಂದು ಪ್ರೀತಿ ಹವ್ಯಾಸ. ಒಂದು ಚಾದರ ರೀ, ಒಂದು ದೋತ್ರ ರೀ, ಏನ್ರ ಒಂದು ತಗೊಂಡ್ ಮುತ್ಯಪ್ಪ ಏಳೂರ, ಒಂದು ಕಂಬಣ್ಣ ಐದುಡ್ಡಿ, ಅವ್ರು ಗುಡಿ ಮುಂದೆ ಹಾಡ್ತಿದ್ರು. ಅವ್ರು ಹಾಡುದನ್ನು ಕುತ್ಕೊಂಡು ನೋಡ್ತಿದ್ವಿ. ಐ ಸರಿ ಹಿಂದಕ್ಕೆ ಸರಿ ಹಿಂದಕ್ಕೆ ಅಂತೇಳಿ ಬೆದರ್ಸ್ತಾ ಇದ್ರು. ಮತ್ತೆ ಅವ್ರು ಬಿಟ್ಟು ಬೆದರಿಸಿದ ಕೂಡಲೇ ದೂರ ಬೇಕಂತಿದ್ವಿ. ಅವ್ರು ನಮ್ಮನ್ನ ಕರ್ಕೊಂಡು ಹಾಡ್ತಾ ಇದ್ರು. ತಲಿಯೊಳಗ ಹುಷಾರಿದ್ರು, ಜಾನತಾನ ಇತ್ತು, ಸಿಂಹ ತಾಳ ಬಿಟ್ಟು. ಆತು ವಯಸ್ಸ 16 ಇದ್ದವ್ರಿ. ನಾವಿಬ್ರು ಬಯಪಡ್ ಮಾಡ್ತಿದ್ವಿ. ಆ ಕಡೆ ಬಹಳ ಚಂದ ಹಾಡಕ್ಕೈತಿ ಊರಾಗ. ಬೆಳತನ ಮಂದಿ ಮಂಗಳಾರ್ಕೊಂಬ ದೇವ್ರ ಹಬ್ಸೋದು, ಪಲ್ಲಕ್ಕಿ ಉತ್ಸವ ತುಗೊಂಡು ಬೆನ್ನು ಹತ್ತದು, ಹಾದಿ ಕಾಯ್ತಿದ್ವಿ ನಾವು. ರೂಪಾಯಿ 2 ರೂಪಾಯಿ ಮಂದಿ ಆಯ್ರ ಹಾಕ್ತಿದ್ರು. ಸುರೇಶನ ಮತ್ತೆ ಸಿದ್ದಗೌಡನ ಹಾಡಕ್ಕಂತರಿಂತಿದ್ರು ಮಂದಿ, ಕೂಗ್ ಹೊಡ್ತಿದ್ರು. ಬಹಳ ಚಂದ ಚಂದ ಹಾಡಕತ್ತ ಬೇರೆ ಹೊಂಟಿವಿ. ಜನ ಹಂಗ ಕರ್ಸಕ ಚಾಲ ಮಾಡ್ತೀವಿ. ಬಂದ್ರಿ ಇವ ನಮ್ಮ ಊರಲ್ಲಿ ಅವಕಾಶಗಳು ಅಂತಿದ್ರು. ಆಗರ ಪಂಚಮಿ ಹಬ್ಬ, ಏನ್ ಹಬ್ಬ, ನಾರ್ಯಾರ ಹಬ್ಬ, ಏನ್ ಹಂಜಿಕೆ ಹಾಕೊಂಡವ. ಉಂಡಾಡು ಹೆಣ್ಮಕ್ಕಳ ಕಂಡ ಕಂಡದ ಬೀಡ್ತಾರ, ಅಂತ ಪಾದ ಮಾಡೋರು ಇನ್ಯಾರು ಹುಟ್ಟುದಿಲ್ಲ. ರಾಮಚಂದ್ರ ಸೀತಾನ ಕಳ್ಕೊಂಡ ತಿರುಗತ್ತಿದ್ದವಣ, ಸೀತಾನ ಓದಿದ್ದು ರಾವಣ. ನಮಸ್ಕಾರ ವೀಕ್ಷಕರೇ, ನಾವಿಂದು ಗೋಕಾವಿನಾಡಿನ ತಪಸ್ಸಿಯಲ್ಲಿ ಜನ್ಮ ತಾಳಿ ಕರ್ನಾಟಕ ಹಾಗೂ ಮಹಾರಾಷ್ಟ್ರದ ತುಂಬೆಲ್ಲ ಶ್ರೀ ಅಮೋಘ ಸಿದ್ದೇಶ್ವರನ ಅವತಾರಗಳನ್ನು ತಮ್ಮ ಹಾಡಿಕೆಯ ಮುಖಾಂತರ ಜಗದ್ವಿಖ್ಯಾತಗೊಳಿಸಿ ಹೋದಲ್ಲೆಲ್ಲ ನಿಶಾನೆ ಹಿಡಿದು ಹೋದಲ್ಲೆಲ್ಲ ಜಯಶಾಲಿಯಾಗಿ ಅವರು ಕರ್ನಾಟಕ ಹಾಗೂ ಮಹಾರಾಷ್ಟ್ರದ ಮನೆ ಮನೆಗಳಲ್ಲಿ ಮನೆ ಮಾತಾಗಿ ಪ್ರಸಿದ್ಧರಾಗಿರುವ ತಪಸ್ವಿಯ ಪರಮ ಪೂಜ್ಯ ಶ್ರೀ ಸುರೇಶ್ ಮಹಾರಾಜರ ಹತ್ತಿರ ಬಂದಿದ್ದೀವಿ. ನಾವು ಈ ಸಂಚಿಕೆಗಳ ಮುಖಾಂತರ ಅವರ ಜೀವನ ಚರಿತ್ರೆಯನ್ನು ಅನಾವರಣಗೊಳಿಸುವವರಿದ್ದೇವೆ. ಮೊದಲಿಗೆ ನಾವು ಅವರಿಗೆ ನಮಿಸಿ ಮುಂದೆ ಅವರ ಮಾತನ್ನು ಆಲಿಸೋಣ. ನಮಸ್ಕಾರ. ನಮಸ್ತೆ. ನಾವು ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ತಪ್ಸಿ ಗ್ರಾಮದವರು. ಹಾಂ ರೀ. ಇಲ್ಲಿ ತಂದೆ ಬಾಳೇಶ, ತಾಯಿ ಅಂಕುಬಾಯಿ, ಪುಣ್ಯ ಗರ್ಭದಿಂದ ಈ ಭೂಮಿಗೆ ಜನಿಸಿದವರು. ಇಲ್ಲಿ ನಮಗೆ ನಮ್ಮ ಗ್ರಾಮ ದೇವರ ಕರ್ನಿಮಲ್ಕ ಸಿದ್ದೇಶ್ವರ ದೇವರು, ರೇವಣಸಿದ್ದೇಶ್ವರ ದೇವರು, ಮಾರುತಿ ದೇವರು, ಕಮಲಾದೇವಿ ಕೃಪಾಶೀರ್ವಾದದಿಂದ ನಾವೆಲ್ಲ ಬಾಳಿ ಬದುಕಿದ್ದೇವೆ. ಅದಕ್ಕೂ ಇದು ಸಂಘ ನಮಗೆ ದೊರಿಬೇಕಾಗಿತ್ತಂದ್ರೆ, ಈ ಸಂಘದ ಪ್ರಚಾರ ಆಗಬೇಕಾಗಿತ್ತಂದ್ರೆ, ಈ ಸಂಘದಿಂದ ಜಗತ್ತೆಲ್ಲ ನಾವು ತಿರುಗಾಡ್ಬೇಕಾಗಿತ್ತಾರೆ, ನಮಗೊಂದು ಗುರು ಕೃಪ ಆಶೀರ್ವಾದ. ಆ ಗುರುಗಳು ಯಾರು ಅಂತ ಕೇಳಿದ್ರೆ ಶ್ರೀ ಮಣಿಮಿ ಮಧುಗೊಂಡೇಶ್ವರ ಮಹಾರಾಜರು, ಸೊಲ್ಲಾಪುರ ಜಿಲ್ಲಾ. ಅವರು ಹಾಡಿನ ಮುಖಾಂತರವಾಗಿ ತೋರಿಸಿದ್ದ ಹಾದಿನ ಆ ಹಾದಿ ತೋರಿಸಕ್ಕಂಥ ಗುರುಗಳು. ಇನ್ನು ಜ್ಞಾನ ಮಾರ್ಗ ತೋರಿಸಂಥವ್ರು ಯಾರಂತ ಕೇಳಿದ್ರೆ ಬಸಳಿಗುಂದಿ ಸದಾನಂದ ಅಪ್ಪಾಜಿ ಅವರು. ಅವರು ಕರಗುಪ್ಪಿ ಅವರು. ಕರಗುಪ್ಪಿ ಅವರು ಬಸಳಿಗುಂದಿಗೆ ಬಂದು ಮಠ ಕಟ್ಟಿ ಊರೂರಿಗೆ ಪ್ರವಚನ ಮಾಡುತ್ತಾ, ಭಿಕ್ಷಾವನ್ನು ಮಾಡುತ್ತಾ, ತಮ್ಮ ಶಿಷ್ಯ ಬಳಗಕ್ಕೆ ಜ್ಞಾನ ಮಾರ್ಗನ ತೋರಿಸ್ತಾ ಇದ್ರು. ಬಸಳಿಗುಂದಿ ಅಂದ್ರೆ ಇದು ಗೋಕಾಕ್ ತಾಲೂಕದೊಳಗೆ? ಗೋಕಾಕ್ ತಾಲೂಕದಲ್ಲಿ ಬಂದ್ರೆ ಅಲ್ಲಿ ಲೋಸೂರು ಬಲ್ಲಿ ಅದ, ಲೋಸೂರಿಂದ ಈಚೆಕಡೆ. ಅವರು ನಮಗೊಂದು ಮಾರ್ಗದರ್ಶನ, ಜ್ಞಾನ ಮಾರ್ಗದರ್ಶನ ಮಾಡಿ ಗುರುದೀಕ್ಷಾ ಕೊಟ್ಟಿರ್ತಕ್ಕಂಥ ಗುರುಗಳು. ಒಂದು ವಡ್ಡಿ ಒಳಗ ಶಿವಸ್ಥಾನ ಹಾಲು ಮತದ ಸಂಪ್ರದಾಯ. ಹಾಲು ಮತ ಸಂಪ್ರದಾಯ ಅಂತಂದ್ರೆ ಅದು ನಮಗೆ ಎಲ್ಲಿಂದ ಸಂಪ್ರದಾಯ ದೊರೀತು ಅಂತ ಕೇಳಿದರೆ, ನಾವೊಂದು 10-15 ವರ್ಷ ಅವರಿದ್ದೇವೆ. ಆಗಿನ ಟೈಮ್ದಾಗ ಮಲ್ಕಾರ ಸಿದ್ದೇಶ್ವರ ಗುಡಿ ಮುಂದೆ ದಿಮ್ಮ ಹಿಡಿತಿದ್ರು ನಮ್ಮೂರನ್ನವರು, ಹಾಡ್ತಿದ್ರು. ಎಲ್ಲಿ? ತಪ್ಸಿಯೊಳಗೆ. ತಪ್ಸಿಯೊಳಗೆ. ಹಾಂ ರೀ. ತಪ್ಸಿಯೊಳಗೆ ಹಾಡ್ತಾ ಇದ್ದಿದ್ರು ಸಿದ್ದನಗೌಡರು ಸಣ್ಣವರು, ನಾವು ಸಣ್ಣವರಿದ್ದೀವಿ. ನಮಗು ಹೋಗಿ ಹಾಡ ಕೇಳುವ ಒಂದು ಹವ್ಯಾಸ, ಪ್ರೀತಿ ಹವ್ಯಾಸ. ಹೋಗಿ ಕುಂಡುತ್ತಾ ಇತ್ತಿದ್ವಿ. ಮುಂದೆ ದೇವ್ರ ಎದ್ದು ಅಂದ್ರೆ ದೇವ್ರ ಎದ್ದು ಕೊಡ್ಲಿ ಅಂತಂದ್ರೆ
ದೇವ್ರ ಮುಂದೆ ಮುಂದೆ ನಿಶಾನೆ ತೊಗೊಂಡು ಹೋಗೋದೊಂದು ಭಕ್ತಿ ಕಾಣಿಕೆ ನಮಗೆ, ಅದನ್ನು ಮಾಡ್ತಿದ್ದೀವಿ. ಮುಂದೆ ಕೆಲವೊಂದು ಸಂಘ ಮಾಡ್ಕೋತ ನೋಡ್ಕೋತ ದೇವ್ರ ಸೇವೆ ಮಾಡ್ಕೋತ ಬಂದೀವಿ. ಮುಂದೆ ದೇವ್ರು ಎಲ್ಲೆಲ್ಲಿ ಹೋಗುತ್ತೆ ಎಲ್ಲೆಲ್ಲಿ ದೇವ್ರ ಮೇಲೆ ಹೋಗೋದು, ಹುಗ್ಗಿ ಊಟ ಹಾಕ್ತಾರೆ ಅಂದ್ಕೊಳ್ಳಿ ನಾವೊಂದು ಶಾಲಿನ ಬಿಟ್ಟು ಹೋಗೋದು, ಹಿಂಗೆ ಮನ್ಯಾಗ ಹೇಳಲಾರ್ದ ಒಂದು ಒಂದು ಚಾದರ ರೀ, ಒಂದು ದೋತ್ರ ರೀ, ಏನರ ಒಂದು ತೊಗೊಂಡು ನಾವು ದೇವ್ರ ಕೂಡ ಹೋಗಿಬಿಡ್ತಿದ್ದೀವಿ. ಸಿದ್ದನಗೌಡರು ಸಣ್ಣವರು, ನಾವು ಸಣ್ಣವರು, ಹಂಗೆ ಮಾಡ್ಕೋತ ಕಾರ್ ಹರ್ನ ಮಾಡ್ಕೋತಿದ್ದೀವಿ. ಮುಂದೆ ಇವರು ನಮ್ಮಲ್ಲಿ ಅವರು ಹಾಲ್ಮಂತ ಸಮಾಜದವರು ಮುತ್ಯಪ್ಪ ಯಳೂರ, ಮುಂದೆ ಕಂಬಣ್ಣ ಐದುಡ್ಡಿ, ಮುಂದೆ ಇವರು ಅಜ್ಜಪ್ಪ ಗಲಗಲಿ, ಸಿದ್ದಪ್ಪ ಧರ್ಮಟ್ಟಿ, ಬಸಪ್ಪ ಧರ್ಮಟ್ಟಿ, ಇವರೆಲ್ಲ ಕಲ್ಲಪ್ಪ ತ್ರಿಕಣ್ಣವರು, ಮುಂದೆ ಲಕ್ಷ್ಮಣ್ಣ ಗಲಗಲಿ, ಇವರೆಲ್ಲ ಹಾಡ್ಕಿ ಮಾಡ್ತಾಯಿದ್ರು. ನಿಮ್ಗಿಂತ ಹಿರಿಯರು, ನಮಗಿಂತ ಹಿರಿಯರು, ಅವ್ರ ಗುಡಿ ಮುಂದೆ ಹಾಡ್ತಿದ್ರು. ಅವ್ರು ಹಾಡೋದನ್ನು ಕೂತ್ಕೊಂಡು ನೋಡ್ತಿದ್ದೀವಿ. ಅದೊಂದು ನಮಗೆ ಪರಿಣಾಮ ಆಗ್ತಿತ್ತು, ಚಂದ ಅನಿಸ್ತಿತ್ತು. ನಿಮ್ಮ ಎಳೆ ವಯಸ್ಸೊಳಗೆ ಆ ನಾದ ಕೇಳಿ ಕೇಳಿ ನಮಗೊಂದು ಪರಿಣಾಮ ಆಕಿತ್ತು. ಆದ್ಕೂಲಿ ಅಂದ್ರೆ ಅವ್ರು ಹಾಡೋದು ಬಿಟ್ಟು ಚಾ ಕುಡಿಯಾಕದು ಹಾಕೊಳ್ಳಿ, ನಾವು ತಾಳರಿ ಬಾರ್ಸಕ್ ಹೋಗ್ತಿದ್ವಿ, ಬೇಕಾದ್ರೆ ದಿಮ್ಮರಿ ಬಾರ್ಸಕ್ ಹೋಗ್ತಿದ್ವಿ. ಅವ್ರು ತೊಡಗಲಿ ಬೆದರಿಸ್ತಿದ್ರು ಇವರು. ಐ ಸರಿ ಹಿಂದಕ್ಕೆ ಅಂತೇಳಿ ಬೆದರಿಸ್ತಾ ಇದ್ರು. ಮತ್ತೆ ಅವ್ರು ಬಿಟ್ಟು ಬೆದರಿಸಿದ ಕೂಡಲೇ ದೂರ ಬೇಕುಂತಿದ್ವಿ. ಹಂಗ ಅವ್ರು ಹಾಡೋಕೊಂಡು ಒಂದು ತಾಡೆ ಚಾಲುಗಳ ಪದಗಳು ಕಲ್ಕೊಂಡ್ವಿ, ಹಾಡುಗಳು ಕಲ್ಕೊಂಡ್ವಿ, ಹಾಡುಗಳು ಕಲ್ಕೊಂಡು ಹಂಗ ನಾವು ಯಾರಿಲ್ಲದಾಗ ನಾವು ಗುಡಿ ಮುಂದೆ ಹಾಡಾಕತ್ತೀವಿ. ಹಾಡಾಕತ್ತಾರೆ ನೀವು ಮತ್ತೆ ಸಿದ್ದನಗೌಡರು? ಸಿದ್ದನಗೌಡರು. ನೀವಿಬ್ರು ಸಮವಯಸ್ಕರೇನ್ರಿ? ಹೌದು. ನಮ್ಗಿಂತ ಒಂದು ಸ್ವಲ್ಪ ವಯಸ್ಸಲ್ಲಿ ದೊಡ್ಡವರು. ದೊಡ್ಡವರು ಒಂದು 4 ವರ್ಷ. ಅವ್ರು ನಮ್ಮನ್ನ ಕರ್ಕೊಂಡು ಹಾಡ್ತಾ ಇದ್ರು. ಅವ್ರು ಶಾಲಿ ಒಟ್ಟು ಒಂದು ಮ್ಯಾಟ್ರಿಕ್ ತಂದು ಶಾಲಿ ಕಲ್ತಿದ್ರು. ಅಟ್ ತಲೆ ಒಳಗೆ ಹುಷಾರಿದ್ರು, ಜಾನ್ತಾನ ಇತ್ತು. ಯಾರಿಗೆ? ಸಿದ್ದನಗೌಡರು. ಸಿದ್ದನಗೌಡ್ರಿ. ಅವಾಗ ಗುಡಿ ಮುಂದೇನು ಮಂಗಳವಾರ ಶುಕ್ರವಾರ ದೇವ್ರ ಎಬ್ಸಿದ್ರು. ದೇವ್ರ ಎಬ್ಸಿ ಕೊಡ್ಲಿ ಅಂತಂದ್ರೆ ಇವತ್ತು ದಿಮ್ಮಿ ಇಡ್ತಾರೆ, ನಾವು ಹೋಗೋಣ ಅಂತೇಳಿ ಹೋಗಿ ಬಿಡ್ತಿದ್ದೀವಿ. ಹೋಗಿ ನಾವು ಅವ್ರು ಕುತ್ಕೊಂಡು ಅವ್ರ ಹಾಡನ್ನು ಕಲ್ಕೊತಿದ್ದೀವಿ. ನಮಗೆ ಬರುವಂಥ ಚಾಲುಗಳು ಕಲ್ಕೊಂಡು ನಾವು ಅವ್ರಿಗೆ ಟೈಮ್ದಾಗ ನಾವು ಗುಡಿಯಾಕೆ ಹಾಡ್ತಿದ್ದೀವಿ ತಿಮ್ಮ ತಾಳ ಬಿಟ್ಟು. ಅವಾಗ ಏನಂದ್ರೆ ಅವರು ಏನು ಹಾಡೋದನ್ನು ಕುತ್ಕೊಂಡು ನೋಡಿಲ್ಲ, ಈ ಹುಡುಗರು ಚಲೋ ಅಕ್ಕಾವು, ಈ ಹುಡುಗರು ನಾವು ತೊಗೊಂಡು ಅಂತೇಳಿ ನಮ್ಮನ್ನು ತೊಗೊಂಡ್ರಿ ಅವರು ಹಾಡ್ಕಿ ಮೇಳ್ನಾಗ. ಬರೋಬ್ರಿ. ಆ ಟೈಮ್ದೊಳಗೆ ನಿಮಗೆ ಎಷ್ಟು ವಯಸ್ಸಾಗಿತ್ತು? ಅದು ವಯಸ್ಸು 16 ಇದ್ದು ರೀ. 16-17 ತನಕ ವಯಸ್ಸಿದ್ದು ರೀ. ಸಿದ್ದಗೌಡರು ಇಟ್ಟ ವಯಸ್ಸಿನವರು ದೊಡ್ಡವ್ರದ್ರಿ, 4 ವರ್ಷ ಹೆಚ್ಚಿನವ್ರಿದ್ರು. ಹಂಗೆ ಅವ್ರು ತಮ್ಮ ಬಾಯಿ ಒಳಗಿನ ನುಡಿಗಳನ್ನ ಕೊಟ್ಟ ಹೂಕಿನ್ಯಾಗ ಬರ್ಕೊಳಕ್ಕೆ ಹಚ್ಚಿ ನಮಗೆ ಹಾಡಕ್ಕೆ ಕಲಿಸಿದ್ರಿ ಅವರು. ಅವ್ರು ಬಂದಾಗ ಅವ್ರು ಕೂಡ ಹಾಡ್ತಿದ್ವಿ ರೀ, ಅವ್ರು ಇನ್ನೊಂದು ಟೈಮ್ದಾಗ ಗುಡಿಯಾಗಿ ಹಾಡ್ತಿದ್ವಿ ರೀ. ನಾವಿಬ್ಬರು ಹೋಗಿ ಭಯಪಟ್ಟು ಮಾಡ್ತಿದ್ವಿ. ಹಂಗೆ ಅದು ಶ್ರವಣ ಬೆಳಿತೀರಿ. ಶ್ರವಣ ಬೆಳೆದು ಎಲ್ಲ ಕಡೆ ಭಾಳ ಚಂದ ಹಾಡಕ್ಕೈತಿ ಊರಾಗ. ಬೆಳ್ತಾನ ಮಂದಿ ಮಂಗಳಾರಕೊಂಬ ದೇವ್ರ ಎಬ್ಸೋದು. ಆ ದೇವ್ರ ಎಬ್ಸಿ ಕೊಡ್ಲಿ ಅಂತಂದ್ರೆ ಪಲ್ಲಕ್ಕಿ ಉತ್ಸವ ಕೂಡ ಬೆನ್ನು ಹತ್ತದು. ದೇವ್ರ ಬಂದು ಗದ್ದಿ ಗೊಳಿಸಿ ಕೊಡ್ಲಿ ಅಂತಂದ್ರೆ ದಿಮ್ಮಿ ಇಡ್ತಿದ್ರು, ಅದನ್ನ ಹಾಕಿ ಕಾಯ್ತಿದ್ವಿ ನಾವು. ಹಾಡೋದೊಂದು ಹವ್ಯಾಸ. ಹಾಡ್ಕಿ ಮಾಡಿ ಮತ್ತೆಂತಿ ಕುಡಿದಿದ್ವಿ, 2 ರೂಪಾಯಿ 2 ರೂಪಾಯಿ ಮಂದಿ ಆಯ್ರು ಹಾಕ್ತಿದ್ರು. ಅವ್ನು ಖುಷಿ ಆಕೈತಿ ನಮಗೆ, ಮಂದಿ 2 ರೂಪಾಯಿ 2 ರೂಪಾಯಿ ಸುರೇಶನ ಮತ್ತು ಸಿದ್ದಗೌಡನ ಹಾಡಾಕಂತಿರ್ತಿದ್ರು ಮಂದಿ, ಕೂಗು ಹೊಡ್ತಿದ್ರು. ಅವರು ಇಷ್ಟು ಕೇಳಿ ನಮ್ಮ ಮಂದಿಗೆ ನಮ್ಮ ಹಾಲ್ಮತ ಸಮಾಜಕ್ಕೆ ಭಾಳ ಪ್ರೀತಿ ಅನಿಸ್ತದೆ. ಪ್ರೀತಿ ಅನಿಸಿಲ್ಲ, ಇವ ಹುಡುಗರ್ನ ಏನಾರ ಮಾಡಿ ನಾವು ತೊಗೊಂತೀವಿ ಅಂದ್ರೆ ನಮ್ಮ ಸಮಾಜ ಬೆಳಿತೈತಿ, ನಮ್ಮ ದೇವ್ರು ಬೆಳಿತೈತಿ. ನಾವು ಇವ್ರನ್ನ ಏನಾರ ಮಾಡಿ ನಮ್ಮ ಸಂಗಿನ ತೊಗೊಂಡು ಅವ್ರಿಗೆ ನಮ್ಮಲ್ಲಿರ್ತಕ್ಕಂಥ ಹಾಡು ಕಲಿಸು ಅಂತೇಳಿ ಕಲ್ಲಪ್ಪ ಮಾಸ್ತರ್ ಅಂತೇಳಿ ಸಜ್ಜಾಳದವರು ಅವ್ರದಂಥವ್ರು, ಅವ್ರು ಹಾಡ ಇವ್ರು ಹಾಡ್ತಿದ್ರು. ಅವ್ರ ಹೆಸರು ಹಾಕಿ ಅವ್ರು ಹಾಡ್ತಿದ್ರು, ಅವ್ರ ಹೆಸರು ಹಾಕಿ ನಾವು ಹಾಡ್ಕೋತ ಬಂದೀವಿ ರೀ. ಹಾಡ್ಕೋತ ಬಂದೀವಿ. ಹಂಗಾಗಿ ಬೆಳಿತೀರಿ ಸಂಪ್ರದಾಯ ಬೆಳೆದ ಮುಂದೆ ಭಾಳ ಚಂದ ಚಂದ ಹಾಡಾಕತ್ತಾನ. ಬೇರೆ ಹೊಂಟಿವಿ, ಬೇರೆ ಹೊಂಟ್ಕೊಳ್ಳಿ ಅಂತಂದ್ರೆ ಜನ ಹಂಗೆ ಕರ್ಸಾಕ ಚಾಲ ಮಾಡ್ತೀರಿ. ನಮ್ಮ ಊರಾಗ ಹೆಮ್ಮಪ್ಪಳು ಗಂಗವ್ವ, ಮಿನಿಕೆರ ಬಸಮ್ಮ, ಹೊಲ್ಯಾರ ಶಿವಕ್ಕ ಅಂತೇಳಿ ಲವಕುಶ ಅಂತೇಳಿ ಹೆಸರಿಟ್ಟು ಸಿದ್ದನಗೌಡ್ರಿಗೆ. ನಮ್ಗೆ ಎಲ್ಲೇ ಹಾಡ್ಕಿ ಮಾಡಿ ಬಂದ್ವಿ ಅಂದ್ರೆ ಬಂದ್ರಿ ಅವ ನಮ್ಮ ಊರ ಲವಕುಶಗಳು ಅಂತಿದ್ರು. ಅವರು ಅಷ್ಟು ಚಂದ ಹಾಡ್ತಿದ್ರು, ಚಂದ ಹಾಡ್ತಿದ್ವಿ. ಅವ್ರ ಹಾಡಾಕ ದಿಂಬಿಟ್ಕೊಡ್ಲಿ ಅಂತಂದ್ರೆ
ಏನ್ ಹಾಡು ಅಂತಾರ ಅದನ್ನ ಹಾಡ್ತಿದ್ವಿ. ನಾಗರ ಪಂಚಮಿ ಹಬ್ಬ ಏನ್ ಹುಬ್ಬ ನಾರ್ಯರ ಹಬ್ಬ ಏನ್ ಹಂಜಿಕೆ ಹಾಕೊಂಡವ ಕಂಚಾ ತರ್ಲಾಕ ಹಿಂಗ ಕಂಚಾನಿದ್ದರ ಕಾರ್ಯ ಶುದ್ಧ ಎಲ್ಲ ಮಾಡಕ ಉಂಡಾಡು ಹೆಣ್ಮಕ್ಳ ಕಂಡ ಕಂಡದ ಬೀಳ್ತಾರ ಸದ್ಯಕ್ಕೆ ಜೋಳ ಇಲ್ಲ ಮನೆಯಾಗಳು ಹುರಿಯಾಕ ಹಿಂಗ ಪಂಚಾತತ್ವದ ಮುತ್ತಿನ ಸೇರಿ ಬಿಚ್ಚಿ ಉಡ್ಲಾಕ ಈ ಹಾಡು ಬಾಳ ಮನ್ಸಿಗಿತ್ರಿ. ನೀವು ಬರೆದಿದ್ರು ಇಲ್ರಿ ಅದನ್ನ ಕಲಾಪ್ ಮಾಸ್ತರ್ ಅಂತೇಳಿ ಬರ್ದವ್ರಿ. ಅವ್ರು ಇಲ್ಲಿ ಅವ್ರಿ ಅವ್ರು ಇಲ್ಲಿ ಸಜ್ಜಳದವ್ರಿ 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 ಮಾಸ್ತರ್ ಚಲೋ ಇದ್ರಿ ಅವರು ಅಜ್ಞಾದವ್ರು ಇಲ್ಲ ಚಜ್ಜಳಕ್ಕೆ ಅವ್ರು ತಾಟ ಉಳಿತಿದ್ರಿ ಚಜ್ಜಳ್ಕೊಂಡಿದ್ರು ಅವ್ರು ಹಾಡನ್ನ ನಮ್ಮ ಹಿಮ್ಯಾಳದವ್ರು ಕಲ್ತಿದ್ರು ಅವ್ರು ಕಲಿತ ಹಂಗ ಅವ್ರು ಕದ್ದು ಒಂದು ತೋಟದೊಳಗೆ ಪದಗಳು ಭಾಳ ಚಂದ ಮಾಡಿದ್ರು ಅವ್ರು ಅಂತ ಪದ ಮಾಡೋರು ಇನ್ಯಾರು ಹುಟ್ಟುದಿಲ್ಲ ಚಂದ ಪದ ಮಾಡಿದ್ರು ಅವ್ರು. ದರುಣಿ ಕೇಶವಣ್ಣ ಸತ್ಯ ಪತಿ ಕತಿ ಕೇಳರಿ ಸರಿಯಾಗಿ ತಿಳಿಯಂಗೆ ಹೇಳುವನೇ ಎಲ್ಲರಿಗೆ ನಮ್ಮ ಶರಣ ನಮ್ಮ ಗುರುವಿನ ಶರಣ ಸತಿ ಕೊಟ್ಟಿ ರಾಮಾಯಣಿಗೆ ಐತೇಳಿ ರಾಮಾಯಣ ಪದಗಳು ಬರ್ತಿದ್ರು ಭಾಳ ಚಂದ ಬರ್ತಿದ್ರು. ಮುಂದೆ ರಾಮಾಯಣ ಪದಗಳು ಬರೆದ್ರೆ ರಾಮಚಂದ್ರ ಸೀತಾನ ಕಳ್ಕೊಂಡು ತಿರುಗತಿದ್ದ ವಾಣ ಸೀತಾನ ಓದಿದ್ದು ರಾವಣ ಮಡದಿನ ಕಳ್ಕೊಂಡು ಅಡಿಯಾಗ ಹುಡುಕರು ಎಂತ ಯಾಳಿ ಕಟ್ಟಿನ ಅಂತೇಳಿ ಪದ ಮಾಡ್ತೀವಿ. ಪ್ರಾಸ ರಾಮಚಂದ್ರಗೆ 14 ವರ್ಷ ವನವಾಸ ಇತ್ತು ಪೂರ್ಣ ಮೀರಲಿಲ್ಲ ರಾಮ ತಂದೆ ವಚನ ರಾಮಚಂದ್ರನ ಸಂಘಟನೆ ನಡೆದಾರ ಸೀತಾ ಲಕ್ಷ್ಮಣ ಅಂತೇಳಿ ಪದಗಳು ಹಾಡಿದ ಕೂಡಲೇ ಮಂದಿ ಕುಣಿತೈತ್ರಿ ಕೂಗು ಹೊಡಿತೈತ್ರಿ ಬಹಳ ಪ್ರೀತಿ ಆಕಿತ್ತು ಬಹಳ ಖುಷಿ ಆಕಿತ್ತು. ಅವನ್ನೆಲ್ಲ ನಮಗ ಹಾಲ್ ಮತ ಸಮಾಜದ ಬಗ್ಗೆ ನಮಗೆ ಬಹಳ ಅಭಿಮಾನ ಕಾಡಕೈತು. ಅವ್ ಹಾಡುನುಪ ಹಾಡುನು ಅಂತೇಳಿ ಇದನ್ನೆಲ್ಲ ಬಿಟ್ಟ ಏನ್ ಮಾಡಿದ್ವಿ ಮುಂದಕತ್ ಹೋಗಿ ಮುಂದೆ ಹೋಗುತ್ತ ಹಿಂದ ನಮ್ಮ ಸಿದ್ದನಗೌಡನ ಅಜ್ಜ ಗಿಗಿ ಪದ ಹಾಡ್ಯಾನ್ರಿ ಸಾವಿರಗಿ ಪದ ಯಾರೀ ಸಿದ್ದನಗೌಡ್ರ ಅಜ್ಜಾರ ಅವರು ನಮ್ಮ ಸಿದ್ದನಗೌಡ ತಿಲ್ಯಾಗೇನು ಬಂತು ಅಂದೇವಾಡಿ ಗಭೀಷನ್ ತೊಗೊಂಬಂದು ಒಂದು ತೋಡೆ ಪದ ಕಲ್ತ ಅದನ್ನು ಮಾಡು ಅಂತೇಳಿ ಸಿದ್ದಪ್ಪ ಧರ್ಮಟ್ಟಿ ಅವ್ರನ್ನ ಕರ್ಕೊಂಡ ನಮ್ಮನ್ನ ಕರ್ಕೊಂಡ ಗಿಗಿ ಪದ ಕಲಿಬೇಕಂತೇಳಿ ಅವ್ರನ್ನ ಕರೆಸಿದ್ವಿ ರೀ ಇಲ್ಲೇ ತಪ್ಸಿಗೆ ತಪ್ಸಿಗೆ ಕರೆಸಿದ್ವಿ ರೀ ಕರಿ ಕಳಿಸಿ ಅವ್ರನ್ನ ಕರ್ಕೊಂಡು ಒಂದು ತೋಡೆ ಪದಗಳು ಬರ್ಕೊಂಡಿವಿ ರೀ ಬರ್ಕೊಂಡಿ ಮುಂದೆ ಮಂಗಳವಾರ ವಾರ ಇತ್ತು ದೇವ್ರ ಇತ್ತು ದೇವ್ರ ನುಡಿ ಅದು ರೀ ನಮ್ಮ ಊರಾಗ ಆ ದೇವ್ರ ನುಡಿ ಅದು ಅಂದ್ರೆ ನಮ್ಮ ಸಮಾಜ ಬಹಳ ಕಿವಿಗೋಟ್ ಕೇಳ್ತೈತ್ರಿ ನಂಬ್ತಿತ್ತು ಹಿಂದಿನ ಮಂದಿ ನಂಬ್ತಿತ್ತು ದೇವ್ರ ಏನಂತ ನುಡಿ ಅದು ರೀ ಏ ನಾ ಕೊಟ್ಟದ ಹಾಡವರು ಏ ನಿಮ್ ತುಳ್ದಂಗ್ ಕುಣಿದಾಡೋರು ಮಕ್ಕರಿ ಅಂತ ಅಂದ ದೇವ್ರ ಇಲ್ರಿ ಅಪ್ಪ ನೀವೇನ ನಮಗೆ ನೀಡಿದ್ರಿ ಅದನ್ನ ಊಟ ಮಾಡ್ತೀವಿ ನೀವು ನಾ ಕೊಟ್ಟದ್ದು ಏನು ಜೋಳಿಗೆ ನೀವು ಪಾಲನ್ ಮಾಡ್ಕೊಂಡು ಹೋದ್ರಿ ಅಂದ್ರೆ ನಾನು ಜೋಳಿಗೆಯಾಗಿ ನಿಮ್ಗೆ ಪಾಲ ಕೊಡ್ತೀನಿ ಅಂತೇಳಿ ಮಾತು ಕೊಡಿದ್ವಿ ದೇವ್ರು. ಯಾವ ದೇವ್ರಿ ಇದು? ಮಲ್ಲಿಕಾರ್ ಸಿದ್ದೇಶ್ವರ. ಮಲ್ಲಿಕಾರ್ ತಪ್ಸಿಯೊಳಗರಿ ನಮ್ಮ ಜೋಳಿಗೆಯಾಗಿ ನಿಮ್ಗೆ ಪಾಲ ಹತ್ತಿರ ನಿಮ್ಗೆ ದಪ್ಪ ಬಡ್ದು ಹಾಡೋದು ಬೇಡ ಅಂತೇಳಿ ಅದನ್ನ ಕ್ಯಾನ್ಸಲ್ ಮಾಡಿದಿರಿ. ಜೋಳಿನ ಪದನ ಚಾಲು ಮಾಡಿ ಆ ಕಾಡಿ ಕಾಡಿ ಎಲ್ಲ ಹಾಡಿಕೋತ ಹಿಂಗ ಒಂದು ಉನ್ನತ ಮಟ್ಟಕ್ಕೆ ಬೆಳಿತೀರಿ. ಕರ್ನಾಟಕ ಮಹಾರಾಷ್ಟ್ರ ಎಲ್ಲ ತಿರುಗಾಡಿ ಸಾಂಗ್ಲಿ ಜಿಲ್ಲಾ ಅಜ್ಜತ ತಾಲೂಕಾ ಹಿಂಡಿ ತಾಲೂಕಾ ಸಿಂಗಿ ತಾಲೂಕಾ ಗುಲ್ಬರ್ಗ ಜಿಲ್ಲಾ ಅಫಜಲ್ಪುರ ತಾಲೂಕಾ ಯಾದಗಿರಿ ಜಿಲ್ಲಾ ಶಿರಪುರ ತಾಲೂಕಾ ಬಾಗಲಕೋಟೆ ಜಿಲ್ಲಾ ಬಿಜಾಪುರ ಜಿಲ್ಲಾ ಕೊಲ್ಲಾಪುರ ಜಿಲ್ಲಾ ಹಿಡ್ಕೊಂಡು ಗಡಿ ಹಿಡ್ಕೊಂಡು ಹಿಂಗೆಲ್ಲ ನಮ್ಮ ಜೀಪ್ ತಿರುಗಾಡಕೈತ್ರಿ. ಹಾಡಿ ನಿಮ್ಮ ಜನನಾದಿದ್ದ 1966 ಅಲ್ರಿ ಸರ್? ಹ್ಞೂನ್ರಿ. ನಿಮ್ಮ 16-17 ವಯಸ್ಸು ಅಂದ್ರೆ ಈಗ ನೀವು ಹೇಳೋಕತಿ 1980ರದ್ರಿ. ಹ್ಞೂನ್ರಿ. 1980 ಎಡಬಲ ಮೋಶ ಆ ಟೈಮ್ದೊಳಗೆ ಇಷ್ಟೆಲ್ಲ ತಿರುಗಾಡ್ರಿ? ಇಷ್ಟೆಲ್ಲ ತಿರುಗಾಡಿ ತಿರುಗಾಡಿ. ಯಾಕಂದ್ರೆ ನಮ್ಮ ಊರಾಗಿನ ಗಾಡಿಗಳು ಖಾಲಿ ಇಲ್ಲ ಅಂದ್ರೆ ಕಪ್ರೊಟ್ಟಿ ಗಾಡಿ ತರಿಸಿದ್ದೀವಿ ಪುದಗಟ್ಟಿ ಗಾಡಿ ತರಿಸಿದ್ದೀವಿ ಬಾಡಿಗೆ ತಿರುಗಾಡಿದ್ರಿ ತಿರುಗಾಡಿ ಹಾಡ್ಕೋತ ಬಂದೀವಿ ರೀ. ಹಂಗ ಮುಂದೆ ಏನಂತಂದ್ರಿ ನಮಗೊಂದು ವೈರಾಗ್ಯ ಬರಾಕೈತ್ರಿ. ನಿಮ್ಮ ಮನಸ್ಸೊಳಗೆ ಮನುಷ್ಯನವ್ರು ಸೇವಾ ಮಾಡಿ 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 ಅದು ಸೇವಾದ ಬಲನು ಏನೋ ಭಗವಂತನ ಪುಣ್ಯ ಆ ಭಗವಂತ ಆಶೀರ್ವಾದ ಮಾಡಿಬಿಟ್ಟಂಗ ಮತ್ತೆಂತಿ ಅದನ್ನ ಹಂಗೆ ನಾವು ಗುಡಿ ಮುಂದೆ ಕೂತಿದ್ದೀವಿ ರೀ. ಕೂತ ಟೈಮ್ದಾಗ ನನ್ನ ನಾಳ ಮಗನ ಅಂತೇಳಿ ನುಡಿ ಅದು ನಮ್ಮ ದೇವರು ನನ್ನ ನಾಳ ಮಗನ ಮತ್ತೆ ನೀ ಎಲ್ಲಿ ಇರ್ತೀನಿ ಅಲ್ಲಿ ಇರ್ತನಪ್ಪ ಮತ್ತೆ ಏನು ಕಾಳಜಿ ಮಾಡಬೇಡ ಎಲ್ಲ ಒಂದೈತಿ ನಿನ್ನ ಜಗತ್ತಿನಾಗ ಜೂರು ಹಚ್ಚಿ ಮೆರೆಸು ಕರ್ತೇವೆ ನಾಂದೈತೆ ಅಂತೇಳಿ ದೇವ್ರ ನುಡಿ ಅದು ರೀ. ಆ ದೇವ್ರ ನುಡಿ ಹೇಳಿ ಬಂಡ್ರೆ ಕೊಡಿತು. ಬಂಡ್ರೆ ಕೊಡನಂದ್ರೆ ಅಲ್ಲಿ ಊರಾಗಿಂದ ಬಂದು ಇಲ್ಲಿ ನಮ್ಮ ಹೊಲದಾಗ ಚಪ್ರ ಕಟ್ಟಿದ್ವಿ ರೀ. ಚಪ್ರ ಕಟ್ಟಿದ್ವಿ ಮಠ ಕಟ್ಟಬೇಕಾಗಿ. ಇದು ಯಾವ ಇಸ್ವಿ ಗೊತ್ತೈತ್ರ ಅದು? ಇದು ಇದು ಅದೇ ಒಂದು 85 90ರಾಗ 90 90 ಹೋಯ್ತರಿ 90ಕ್ಕೆ ಬಂದಿತ್ತರಿ. ಆತ ಇನ್ನ ಇನ್ನೊಂದು ವರ್ಷ ಇತ್ತು ನೋಡ್ರಿ 2000 ಇಸ್ವಿ ಆಗುದು ಅಂದ್ರೆ 99 ಹ್ಞೂ 99 ಅವಾಗ ಮಠ ಇದಾಗೈತ್ರಿ. ಅವಾಗ ಆಗೈತ್ರಿ. ಮುಂದಲ್ಲಿ ಬಂದು ಚಪ್ರ ಹಾಕಿದ್ರಿ. ಚಪ್ರ ಹಾಕಿದಾಗ ಮೆಟ್ಗುಡು ಕಾಶಿಲಿಂಗೇಶ್ವರ ದೇವ್ರು ಬತ್ತರಿ. ಇಲ್ಲಿ ನಮ್ಮೂರಿಗೆ ಹಬ್ಬವಣ್ಣ ನಮ್ಮೂರಿಗೆ ಹಬ್ಬವಣ್ಣಕ್ಕೆ ಬಂತ್ರಿ. ಅವ್ರ ಪೂಜಾರಿಗಳದ್ದು ಬಂದ್ರಿ ನಮಗೂ ಅವ್ರಿಗೆ ವಿವಾಟ್ ಮಾಡ್ರಿ. ಅವರು ನಾ ಚಪ್ರ ಎಲ್ಲಿ ಹಾಕಾಕೈತಿ ದೇವ್ರ ಹತ್ರ ಒಂದು ಅಡುಗೆ ಬಂದ್ರಿ.
ಅಲ್ಲಿಗೆ ಬಂದು ಭಂಡಾರ ಲಿಂಬಿಯನ್ನ ಕೊಟ್ಟು ನಮ್ಗೆ ಆ ದೇವ್ರ ಆಶೀರ್ವಾದ ಆಯ್ತು ಇದು ಆಕಸ್ಮಿಕ ರೀ ಆಕಸ್ಮಿತ ಅನ್ನಂದ್ರೆ ಅಲ್ಲೇ ಒಂದು ಎರಡು ಮೂರು ವರ್ಷ ಅಲ್ಲಿ ಉಳಿದ್ರಿ ನಾವು ಅಲ್ಲಿ ಉಳಿದ ಮುಂದೆ ಇಲ್ಲಿ ಮದುವಣ್ಣ ಮಾಡೋದನ್ನ ಒಂದು ಮಾತು ಕೇಳಿದ್ವಿ ಯಪ್ಪ ನಾನು ಹಾಡ್ಕಿ ಮಾಡ್ಕೊತ ನಮ್ಮ ಮಠ ಕಟ್ಬೇಕನ್ನ ಎಲ್ಲಿ ಕಟ್ಟಿದ್ದೆ ನೀ ಜಾಗ ನೋಡ್ಕೊ ನೀ ಎಲ್ಲಿ ಕಟ್ಬೇಕಂತ ಜಾಗ ನೋಡ್ಕೊ ಆ ಜಾಗ ಚಲೋ ಐತಿಲ್ಲೋ ನಾ ಹೇಳ್ತೀನಿ ಅಲ್ಲಿಗೆ ನಾ ಹೇಳ್ತೀನಿ ಅದನ್ನ ಮಾಡೋಕೆ ಅಂತಂದ ಅಂದ್ಕೊಳ್ಳಿ ಅಂತಂದ್ರೆ ಅವ್ರು ನಮ್ಗೆ ತಾರೀಖು ಕೊಟ್ಟವ್ರಿಗೆ ಬರಾಕ ಬಂದ್ರ ಪ್ರಕಾರ ಇಲ್ಲಿ ನಮ್ಮ ಅತ್ತಿ ಮಗಳಂತ ಹೇಳುವಾಗ ಕಮಲವ್ ಅಂತೇಳಿ ಅವ್ರ ಜಾಗ ರೀ ಇದು ಮಠ ಕಟ್ಟಿದ್ರು ಅವ್ರು ನಮ್ಮ ದೊಡ್ಡಪ್ಪರು ನಮ್ಮ ದೊಡ್ಡಪ್ಪನ ಮಗಳ ಹಿಂಗಾಗಿ ಅವ್ರಿಗೆ ಅವ್ರೇನಂದ್ರು ಇಲ್ಲೇ ಕಟ್ಬಾರಪ್ಪ ಅಲ್ಲಿ ಹೊಲ್ದಾಗ ಹಾಕಿದ್ ಬೇಡ ಮಠ ಇಲ್ಲೇ ಕಟ್ಬಾ ಅಂದ್ರು ಹದಿನಾರು ಒಂದು ಜಾಗ ಇತ್ರಿ ಈ ಜಾಗ ಕೊಟ್ಟವ್ರು ಈ ಜಾಗ ಕೊಟ್ಟ ಅವ್ರೊಂದು ಅವ್ರಿಗೊಂದು ಕೆಲಸ ಮಾಡಿಕೊಟ್ಟಿವಿ ಕರ್ನಾಟಕ ಸರ್ಕಾರ ಇದನ್ನ ರೈತ ಮಾಡಿಕೊಟ್ಟಿವಿ ಭೂಮಿ ಅವ್ರಿಗೆ ಭೂಮಿಯನ್ನು ಮಾಡಿಕೊಡೋದಕ್ಕೆ ಒಂದು 19,000 ರೂಪಾಯಿ ಖರ್ಚು ಬರ್ತೀರಿ ಅದು ಬರೋಣ ಅಂದ್ರೆ ಇದನ್ನ ಮಾಡಿಕೊಟ್ಟು ಅವ್ರಿಗೊಂದು ಉಪಕಾರ ಮಾಡಿದೀವ್ರಿ ಈ ಭೂಮಿ ನಮಗೆ ಬರೆದು ಕೊಟ್ಟರು ಇದನ್ನ ಮಠ ಕಟ್ಟಿ ಮಠ ಕಟ್ಟಿ ಇನ್ನೊಂದು 2 ಕೋಲೆ ಕಟ್ಟಿದ್ರಿ ಕೋಲೆ ಕಟ್ಟಿ ಇಲ್ಲಿ 12 ಜೋಡಿ ಮದುವೆ ಇಟ್ಕೊಂಡಿವ್ರಿ 24 ನಿಬಣ ಅದು ಪೈಲೇ ವರ್ಷ ರೀ ಓಪನಿಂಗ್ ಮಾಡ್ಬೇಕಂತೇಳಿ ಓಪನಿಂಗ್ ಮಾಡ್ಬೇಕಂತೇಳಿ ಸಾಮೂಹಿಕ ವಿವಾಹ ಪೈಲ ಮಾಡಿದಾರ ನಾವು ರೀ ಪೈಲ ಮಾಡಿದಾರ ಸಾಮೂಹಿಕ ಮದುವೆ ಮಾಡ್ಬೇಕಂತೇಳಿ 12 ಜೋಡಿ ಮದುವೆ ಇಟ್ಕೊಂಡಿರಿ 24 ನಿಬ್ಬಣ ಅದು ರೀ ಮುಂದೆ ಒಂದು 70 ಪೆಟ್ಟು ಬ್ಯಾಲು ಕುಡಿತ್ರಿ ಒಂದು 3 ಕಡೆಯಿಂದ ಒಂದು 20 ಚಿಲ್ ಗೋಧಿ ಒಂದು 20 ಚಿಲ್ ಅಕ್ಕಿ ಕುಡಿದ್ರಿ ಹಂಗ ಸಾಂಪ್ರದಾಯ ಬೆಳ್ಕೊಂತ ಬಂದಿ ಕಡೆಯಿಂದ ಭಿಕ್ಷಾ ಮಾಡ್ಕೊಂತ ಭಕ್ತರ ಕಡೆಯಿಂದ ಭಿಕ್ಷಾ ಮಾಡ್ಕೊಂತ ಯಾರು ಏನು ಬೇಡ್ತಿ ಅದನ್ನ ಕೊಡಕತ್ರು ತಪ್ಸಿ ಸುರೇಶ ಅಂದ್ರೆ ಪ್ರೀತಿ ಪ್ರೇಮ ಭಾಳ ಭಕ್ತಿ ವಿಶ್ವಾಸ ಇಟ್ಟು ನಮ್ಮ ಮೇಲೆ ನಾವು ಹಂಗ ಅದ್ರ ಪ್ರಕಾರ ಅವ್ರೇನು ಹೇಳ್ತಾರೆ ಅದನ್ನ ಕೇಳ್ಕೊತ ದುಡ್ಕೋತ ಬಂದೀವಿ ಈ ಸಾಂಪ್ರದಾಯ ಇಲ್ಲಿ ತನಕ ಬಂತ್ರಿಪ್ಪ ಬಂದೈತ್ರಿ ಅಂದ್ರೆ ಈಗ ಸುತ್ತಮುತ್ತಲು ಊರಿನ ಭಕ್ತರ ಮನದೊಳಗೆಲ್ಲ ನೀವು ಮಹಾರಾಜರನ್ನ ಮಹಾರಾಜರ ರೇವಂತ್ ಸಿದ್ದೇಶ್ವರ ಅವ್ರಿಗೆ ಗೊತ್ತಿಲ್ಲ ಆದ್ರೆ ತಪ್ಸಿ ಸುರೇಶ್ ಮಹಾರಾಜರ ಅವ್ರ ಮನಸ್ಸೊಳಗ ಅವ್ರ ಮನೆಯೊಳಗ ಕಾಯಂ ನೆಲೆಸ್ಯಾರ ಅಂದಂಗ ಹೌದು 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 ಮಕ್ಕಳದಾರಿಗೆ ಉಡಿ ತುಂಬಿದೀವಿ ಮಕ್ಕಳದು ಹನ್ರಿ ಕೆಲವೊಂದು ದೊಡ್ಡ ಮಂದಿಗೆ ಶರೀರ ಕಾಡ್ಲಕ್ಕತ್ತಿತ್ತು ರೋಗ ಹಂಗು ಹಿಂಗಾಗಿ ಅವನೊಂದು ಜೊತೆ ವನಸ್ಪತಿ ಔಷಧ ಕೊಟ್ಟು ಕೊಟ್ಕೊಳ್ಳಿ ದೇವ್ರ ಆಶೀರ್ವಾದದಿಂದ ಅವೆಲ್ಲ ಚಲೋ ಅದು ರೀ ಏನು ಮಾಡೋದಿಲ್ಲ ದೇವ್ರ ಮೇಲೆ ಹರಿವು ಹರಿ ಹಾಕಿ ಮಾಡ್ಕೋತ ಬಂದೀವಿ ರೀ ಯಾವ ಹಾಕೋತ ಬಂದವು ಇವೇ ನಾವು ಮಾಡಿದ್ದಲ್ಲ ಇದು ಸಾಕ್ಷಾಂತ ದೇವ್ರು ಮಾಡಿದ ಕಾರ್ಯಕ್ರಮ ಇದು ಬರೋಬ್ಬರ ಯಾಕಂದ್ರೆ ನಮ್ಮೂರು ವಾತಾವರಣ ನಮ್ಮೂರು ಪರಿಸ್ಥಿತಿ ನೋಡ್ತಂದ್ರೆ ಭಾಳ ಗಂಭೀರ ಇದ್ದು ಹೊಳೆ ಹೆಚ್ಚು ಕಡೆ ಹೋಗಿ ಜಕನಟ್ಟಿ ಗುಜ್ನಟ್ಟಿ ಬಂಗ ಗೊಂಜಾಲ್ ಮಾಡ್ಕೊಂಡು ದುಡ್ಕೊಂಡ್ ಬಂದ ನಮ್ ಜೀವನ ಹಾಕಿತ್ತು ಅಂತದಕ್ಕೊಂದು ಅಂತರದ ಹಿಂತ ಒಂದು ಮಠ ಕಟ್ಟಿ ಸಾಮೂಹಿಕ ಮದುವೆ ಇಟ್ಟು ಆ ಭಕ್ತರಿಗೆಲ್ಲ ನಾವೊಂದು ಅನುಕೂಲ ಮಾಡಿದೀವಿ ಭಕ್ತರು ನಮಗೆ ಅನುಕೂಲ ಮಾಡಿದ್ರು ನಮಗೂ ಏನು ಯಾರು ಕೆಟ್ಟದ್ದು ಮಾಡಿಲ್ಲ ನಾವು ಯಾರಿಗೆ ಮಾಡಿಲ್ಲ ಆ ದೇವ್ರ ಮೇಲೆ ಹರಿ ಹಾಕೊಂಡು ಆ ಭಗವಂತನ ಆಶೀರ್ವಾದದಿಂದ ಇಷ್ಟೆಲ್ಲ ಮಾಡ್ಕೊತ ಬಂದೀವಿ ಫಸ್ಟ ಒಂದು ಸಾಮೂಹಿಕ ಮದುವೆ ಒಂದು 84 ಮದುವೆ ಮಾಡಿವಿ ಇಲ್ಲಿ ತನ ಮಾಡಿರಿ ಇಲ್ಲಿ ತನ ಮಾಡಿದ್ವಿ 84 ಮದುವೆ ಸಾಮೂಹಿಕ ಮದುವೆ ಮಾಡಿವ್ರಿ ಎಲ್ಲರಿಗೂ ಒಂದು ಭಕ್ತರಿಗೆ ಅನುಕೂಲ ಆಗೈತಿ ದೇವ್ರೆಲ್ಲ ಮಾಡ್ಯಾನ ಬರೋಬ್ಬರ ದೇವ್ರ ಮೇಲೆ ಹರಿ ಹಾಕೊಂಡು ನಿಮ್ಮೆಲ್ಲ ನಿಮ್ಮಂತರ ಆಶೀರ್ವಾದ ದೇವ್ರ ಆಶೀರ್ವಾದ ಇದು ಮಾಡ್ಕೊಂಡು ಬಂದಿರಿ ಅಂದ್ರೆ ರೇವಂತ್ ಸಿದ್ದೇಶ್ವರ ಆಶೀರ್ವಾದ ಸದಾಕಾಲ ತಮ್ಮ ಮೇಲೆ ಐತೆ ಅಂದಂಗ ಹತ್ರ ಆಮೇಲೆ ನಿಮ್ ಗುರುಗಳ್ರಿ ಮಧುಗೊಂಡ್ ಮಹಾರಾಜರದು ಅವರ ಆಶೀರ್ವಾದ ದೊಡ್ಡದಲ್ರಿ ದೊಡ್ಡದ್ರಿ ಅವ್ರು ಬಂದ ಕಾಲ ಹಾಕಿ ನಿಮ್ಗೆ ಈ ಸ್ಥಳ ಗೊತ್ತ ಮಾಡಿ ಹೌದು ಇಲ್ಲಿ ಮಾಡು ಚಲೋ ಇಲ್ಲಿ ಕಟ್ಟಪ್ಪ ಇಲ್ಲಿ ಚಲೋ ಆಕೈತಿ ಇಲ್ಲಿ 4 ಕ್ರಾಸ್ ಆಗ್ಯಾವ 4 ವೇದ ಆಕೈತಿ ಇಲ್ಲಿ 4 ವೇದ ಅಂತ ನಡೀತಿ ಇಲ್ಲಿ ಅಂತೇಳಿ ಎಲ್ಲ ಸ್ವಾಮಿಗಳೆಲ್ಲ ಮಹಾತ್ಮರೆಲ್ಲ ಜಗತ್ತಿಗಿನವ್ರು ಬಂದ್ಯಾರು ಪ್ರವಚನಕ್ಕೆ ಪ್ರತಿ ವರ್ಷ ಕಾರ್ಯಕ್ರಮ ವೇದಾಂತ ಕಾರ್ಯಕ್ರಮ ಇಡ್ತೀವಿ ಪ್ರವಚನ ಕಾರ್ಯಕ್ರಮ ಇಡ್ತೀವಿ ಮುಂದೆಲ್ಲ ಗ್ರಾಮ ದೇವರುಗಳು ಬರ್ತಾವು ನಮ್ಮೂರು ಹಿರಿಯರು ಸಣ್ಣವರು ದೊಡ್ಡವರು ಎಲ್ಲ ಬರ್ತಾರು ಇಲ್ಲಿ ನಮ್ಮ ಭಕ್ತರ ಇಲ್ಲಿ ಹಳ್ಳಿ ಐತೆ ಅಲ್ಲಿ ಹೋಗಿ ಭಿಕ್ಷಾ ಮಾಡ್ಕೊಂಡ್ ಬರ್ತೀವಿ ಗಂಗಾಳ ಗಂಟ್ಲೆ ಅಡಿಗೆ ಮಾಡಿರ್ತೀವಿ ಕಿಂಟಲ್ ಗಂಟ್ಲೆ ಅಕ್ಕಿ ಹಾಕಿರ್ತೀವಿ ಯಾರಿಗೇನು ಕೊರತೆ ಇಲ್ಲ ಎಲ್ಲ ತರಂದ ದೇವ್ರು ನಮ್ಗೆ ಅನುಕೂಲ ಮಾಡ್ಯಾನ ಮಾಡ್ಕೊಂಡು ಬಂದ್ವಿ ಅಂತೇಳಿ ಇದನ್ನ ಒಂದು ಪರಂಪರೆ ದೇವ್ರ ನಡೆಸ್ಕೊಳ್ಳಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿ ನನ್ನ ಮಾತಿಗೆ ಗ್ರಾಮ ಕೊಡ್ತಾ ಜೈ ಜಗದ್ಗುರು ರೇವಣ ಸಿದ್ದೇಶ್ವರ.